ಅವರು ಕರ್ನಾಟಕ ಜನ ಇಲ್ಲಾಗಲೇ ನಮ್ಗೆ ಅಲ್ಲೇನೋ ಏನಾಗಿತ್ತು, ಗುಜರಾತ್ ಅಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ಎರಡು ಪಕ್ಷ ಇತ್ತು, ಕಾಂಗ್ರೆಸ್ ಅವ್ರು ಫೇಲ್ ಆದ್ರೆ ನೀವು ಹೋದ್ರಿ ಗ್ಯಾಪ್ ಅಲ್ಲಿ ಏನೋ ಆಗುತ್ತೆ ಅಂತ, ಅದಾಗ್ಲಿಲ್ಲ, ಆಗ್ತಾ ಇಲ್ಲ, ಕಾಣ್ತಾ ಇಲ್ಲ. ಬಟ್ ಒಂದೇ ಫೇಲ್ ಆಯ್ತು ಕಾಂಗ್ರೆಸ್, ನಾವು ಗ್ಯಾಪ್ ಅಲ್ಲಿ ಹೋಗ್ಬೇಕು ಅಂತಲ್ಲ. ನಮ್ದು ಒಂದು ರಾಜಕೀಯ ಪಕ್ಷ, ನಮ್ದು ಆಮ್ ಆದ್ಮಿ ಪಕ್ಷ ರಾಜಕೀಯ ಪಕ್ಷ. ನಮಗೂ ಒಂದು ಅಷ್ಟು ಅಜೆಂಡಾ ಇದೆ, ನಾ ಅಜೆಂಡಾ ಇಟ್ಕೊಂಡು ನಾವು ಅಲ್ಲಿ ಎಂಟರ್ ಆಗಿದ್ದೀವಿ. ಗ್ಯಾಪ್ ಅಲ್ಲಿ ಅನ್ನೋದಕ್ಕಿಂತ ಮುಂದಿನ ದಿವಸಗಳಲ್ಲಿ ನನ್ನ ಅಭಿಪ್ರಾಯದ ಪ್ರಕಾರ ಆಮ್ ಆದ್ಮಿ ಪಕ್ಷ ಒಂದು ದೊಡ್ಡ ಪಕ್ಷವಾಗಿ ಹೋಗೋರು. ಯಾವುದೇ ರೀತಿ ಡೌಟ್ ಇಲ್ಲ ಅಂತ, ಯಾವ ರೀತಿ ಡೌಟ್ ಇಲ್ಲ. ಎಸ್, ಮತ್ತೊಂದು ಪ್ರಮುಖವಾದ ವಿಚಾರ, ಇಲ್ಲಿ ಕರ್ನಾಟಕಕ್ಕೆ ಬರೋದೇ ಆದರೆ ಕರ್ನಾಟಕದಲ್ಲಿ ಏನು ಮಾಡ್ತೀರಿ? ಇನ್ನೊಂದು 5 ತಿಂಗಳು ಚುನಾವಣೆ ನಮ್ಮಲ್ಲಿ, ಕರ್ನಾಟಕದಲ್ಲಿ ಯಾವ ಥರ ಇದೆ ನಿಮ್ಮ ಸನ್ನಿವೇಶ, ಏನು ಕತೆ? ಇಲ್ಲ, ಕರ್ನಾಟಕದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಪೃಥ್ವಿ ರೆಡ್ಡಿ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯ ಮತ್ತು ಭಾಸ್ಕರ ಅವರ ಮಾರ್ಗದರ್ಶನ ಮತ್ತು ನಮ್ಮ ಏನು ನಗರ ಜಿಲ್ಲಾ ಬೆಂಗಳೂರು ಮಟ್ಟಕ್ಕೆ ತಗೊಂಡ್ರೆ ಮೋಹನ್ ದಾಸ್ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಭಾಳಷ್ಟು ಎಲ್ಲ ವಾರ್ಡ್ಗಳಲ್ಲೂ ಬೆಂಗಳೂರು ಈಗ ಬಿ ಬಿ ಎಂ ಪಿ ಬರುತ್ತೆ ಅಂದ್ಕೊಂಡಿದ್ವಿ, ಬಿ ಬಿ ಎಂ ಪಿ ಚುನಾವಣೆ ಬಿ ಜೆ ಪಿ